ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಾಟ್ ಕನ್ನಡತಿ. ನಾನು ನಿಮ್ಮಲ್ಲ ಹುಡುಗಿ ಕೃತಿಕಾ. ನಾನು ರೀಸೆಂಟಾಗಿ ಒಂದು ಸೌಂಡ್ ಬಾರ್ನ ತರಿಸಿದ್ದೀನಿ. ಸೊ ಅದೇ ಈ ಜೆಬ್ರಾನಿಕ್ ಜೆಬ್ ಏಸ್ ಪ್ಲಸ್. ಸೊ ಇದರ ಅನ್ಬಾಕ್ಸಿಂಗ್ ಹಾಗೂ ಡೀಟೇಲ್ಡ್ ರಿವ್ಯೂನ ನಾನು ಇವತ್ತು ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಹಾಕಿದ್ರೆ ತಡ ಮಾಡೋದು ಬೇಡ, ಶುರು ಮಾಡೋಣ ಗ್ಯಾಜೆಟ್ಸ್ನ ಕತೆ ನಿಮ್ಮ ಜೊತೆ. ಅದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ. ಈ ರೀತಿ ಬಾಕ್ಸ್ ನಿಮಗೆ ನೋಡೋಕೆ ಸಿಗುತ್ತೆ. ಜೆಬ್ರಾನಿಕ್ಸ್ ಅಂತ ಬ್ರ್ಯಾಂಡಿಂಗ್ನ ಕೊಟ್ಟಿದ್ದಾರೆ. ಆ್ಯಂಡ್ ಒಂಥರ ಜೀಬ್ರಾ ಪ್ಯಾಟರ್ನ್ಸ್ ಕೂಡ ನೀವು ಇದರಲ್ಲಿ ನೋಡ್ಬೋದು. ಆ್ಯಂಡ್ ಸೈಡಲ್ಲಿ ಇದರ ಇಮೇಜ್ನ ಕೊಟ್ಟಿದ್ದಾರೆ ವಿತ್ ಹೈಲೈಟ್ಸ್. ಸೊ ಇದರಲ್ಲಿ ನಿಮಗೆ ಮಲ್ಟಿ ಕನೆಕ್ಟಿವಿಟಿ ಸಿಗುತ್ತೆ. ಡ್ಯುಯಲ್ ಪ್ಯಾಸಿವ್ ರೇಡಿಯೇಟರ್ಸ್ನ ಕೊಟ್ಟಿದ್ದಾರೆ. RGB ಲೈಟ್ ಇದರಲ್ಲಿದೆ. ಆ್ಯಂಡ್ ಇದರ ಸ್ಪೆಸಿಫಿಕೇಶನ್ಸ್ ಕೂಡ ಕೊಟ್ಟಿದ್ದಾರೆ. ಔಟ್ಪುಟ್ ಪವರ್ 30 ವ್ಯಾಟ್, ದೆನ್ ಮೆಮೊರಿ ಸೈಜ್ 32 GB, ಚಾರ್ಜಿಂಗ್ ಟೈಮ್ 4 ಅವರ್ಸ್, ಆ್ಯಂಡ್ ಪ್ಲೇಬ್ಯಾಕ್ ಟೈಮ್ ಅಪ್ರಾಕ್ಸಿಮೇಟ್ಲಿ 10 ಅವರ್ಸ್ ಅಂತ ಇದೆ. ಆ್ಯಂಡ್ ಇದರ ಡೈಮೆನ್ಷನ್ಸ್ನ ಕೊಟ್ಟಿದ್ದಾರೆ, ಡೈಮೆನ್ಷನ್ ಆ್ಯಂಡ್ ವೆಯ್ಟ್. ಬಾಕ್ಸ್ನ ಓಪನ್ ಮಾಡಿ ನೋಡೋದಾದರೆ, ಸೊ ಈ ರೀತಿ ಪ್ಯಾಕೇಜಿಂಗ್ ನಿಮಗೆ ನೋಡೋಕೆ ಸಿಗುತ್ತೆ. ಫೋಮ್ ಎಲ್ಲ ಹಾಕಿ ಕರೆಕ್ಟಾಗಿ ಪ್ಯಾಕೇಜಿಂಗ್ ಮಾಡಿ ಕಳಿಸಿದ್ದಾರೆ. ಇದ್ರ ಬಗ್ಗೆ ಆಮೇಲೆ ನೋಡೋಣ. ಆ್ಯಂಡ್ ಮತ್ತೇನೇನಿದೆ ಈ ಬಾಕ್ಸ್ ಒಳಗೆ ಅಂತ ಹೇಳಿದ್ರೆ, ಒಂದು ಆಕ್ಸ್ ಕೇಬಲ್ನ ಕೊಡ್ತಿದ್ದಾರೆ ಆ್ಯಂಡ್ ಒಂದು ರಿಮೋಟ್ನ ಕೊಡ್ತಿದ್ದಾರೆ. ಇದನ್ನೆಲ್ಲ ಸೈಡಿಗೆ ಇಟ್ಬಿಡೋಣ. ಸೊ ಈ ರೀತಿ ಸೌಂಡ್ ಬಾರ್ ನಿಮ್ಗೆ ನೋಡೋಕೆ ಸಿಗುತ್ತೆ. ಇದು 80 cm ಲಾಂಗ್ ಇದೆ. ಆ್ಯಂಡ್ ಜಾಸ್ತಿ ಹೆವಿ ಅಂತಲೂ ನಿಮ್ಗೆ ಅನ್ಸಲ್ಲ. ಜಸ್ಟ್ 1.27 kg ಇದೆ. ಆ್ಯಂಡ್ ನೋಡೋಕ್ಕೂ ಕೂಡ ಒಂದು ಪ್ರೀಮಿಯಮ್ ಅಂತ ಅನ್ಸುತ್ತೆ, ಯಾಕಂದ್ರೆ ಇಲ್ಲಿ ಮೇಲ್ಗಡೆ ಮೆಟಾಲಿಕ್ ಮೆಷ್ ನಿಮ್ಗೆ ನೋಡೋಕೆ ಸಿಗುತ್ತೆ. ಆ್ಯಂಡ್ ಇದರ ಬಾಡಿನ ಪ್ಲಾಸ್ಟಿಕ್ ಮೆಟೀರಿಯಲಿಂದ ಮಾಡಿದ್ದಾರೆ, ಬಟ್ ನೋಡೋಕ್ಕೆ ಗ್ಲಾಸಿ ಇದೆ. ಸೊ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ. ಸೊ ಪ್ಲಾಸ್ಟಿಕ್ ತೆಗೆದಾಗ ನಿಮ್ಗೆ ಈ ಥರ ಫಿನಿಶಿಂಗ್ ನೋಡೋಕೆ ಸಿಗುತ್ತೆ. ಆ್ಯಂಡ್ ವಾಲ್ ಮೌಂಟ್ ಮಾಡೋಕ್ಕೆ ನಿಮಗೆ ಇಲ್ಲಿ ಆಪ್ಷನ್ ಇದೆ. ಮುಂದ್ಗಡೆ ನೋಡೋದಾದರೆ ಇಲ್ಲಿ ನಿಮಗೆ ಕೆಲವೊಂದು ಬಟನ್ಸ್ನ ಕೊಡ್ತಿದ್ದಾರೆ. ಸೊ ನೀವು ಪ್ಲೇ ಆ್ಯಂಡ್ ಪಾಸ್ ಮಾಡಬೇಕು ಅಂತ ಹೇಳಿದರೆ, ಅಥವಾ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಮಾಡಬೇಕು, ನೆಕ್ಸ್ಟ್ ಸಾಂಗ್ ಪ್ಲೇ ಮಾಡಬೇಕು, ಅಥವಾ ಮೋಡ್ಸ್ ಚೇಂಜ್ ಮಾಡಬೇಕು ಅಂತ ಹೇಳಿದರೆ ಯೂಸ್ ಮಾಡ್ಬೋದು, ಅಥವಾ ನೀವು ರಿಮೋಟಿಂದನು ಇದನ್ನು ಕಂಟ್ರೋಲ್ ಮಾಡ್ಬೋದು. ಸೊ ಈ ರೀತಿ ಒಂದು ಚಿಕ್ಕದಾದ ರಿಮೋಟ್ನ ಕೊಡ್ತಿದ್ದಾರೆ, ಈಸಿ ಟು ಆಪರೇಟ್ ಆಗಿದೆ. ಸೊ ನೀವು LED ಕೂಡ ಮೋಡ್ಸ್ನ ಚೇಂಜ್ ಮಾಡ್ಬೋದು. ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ತೀನಿ. ಆ್ಯಂಡ್ ಇದ್ರ ಜೊತೆ ಸೆಲ್ ಅವ್ರು ಕೊಡಲ್ಲ, ನೀವು ಹಾಕ್ಕೊಳ್ಬೇಕು. ಹಿಂದ್ಗಡೆ ಪೋರ್ಟ್ಸ್ ನಿಮಗೆ ನೋಡೋಕೆ ಸಿಗುತ್ತೆ. ಸೊ ಇಲ್ಲಿ ನೀವು ಕೋಆಕ್ಸಿಯಲ್ ಕೇಬಲ್ನ ಕನೆಕ್ಟ್ ಮಾಡ್ಬೋದು. ಅದರ ಪಕ್ಕದಲ್ಲಿ USB ಕನೆಕ್ಟಿವಿಟಿಗೂ ಆಪ್ಷನ್ನ ಕೊಟ್ಟಿದ್ದಾರೆ. ಮೇಲ್ಗಡೆ ನೀವು SD ಕಾರ್ಡ್ ಇದ್ರೆ ಅದನ್ನು ಇಲ್ಲಿ ಹಾಕ್ಬೋದು. ದೆನ್ ಚಾರ್ಜಿಂಗ್ಗೆ ಪೋರ್ಟ್ ಇಲ್ಲಿದೆ. ಆಕ್ಸ್ ಕೇಬಲ್ ಕೂಡ ಇಲ್ಲಿ ಕನೆಕ್ಟ್ ಮಾಡ್ಬೋದು. ಆ್ಯಂಡ್ ಅದ್ರ ಪಕ್ಕದಲ್ಲಿ ಆನ್ ಆಫ್ ಬಟನ್ ಇದೆ. ಆನ್ ಮಾಡಿದ್ರೆ ಈ ಥರ ಕಾಣುತ್ತೆ. ಅಪ್ಟು 32 GB ಇರೋ SD ಕಾರ್ಡ್ನ ಇದರಲ್ಲಿ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಬ್ಲೂಟೂತ್ ಮೋಡ್, ಬ್ಲೂಟೂತ್ 5.1 ಇರೋದ್ರಿಂದ ಎಲ್ಲ ಡಿವೈಸಸ್ಗೂ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಇದರ ಬಿಲ್ಡ್ ಕ್ವಾಲಿಟಿನ ನೋಡಿದ್ವಿ, ಮೋಡ್ ಆಫ್ ಕನೆಕ್ಟಿವಿಟಿ ನೋಡಿದ್ವಿ. ಇವಾಗ ಇದರ ಸೌಂಡ್ ಕ್ವಾಲಿಟಿ ಹೇಗಿದೆ ಅನ್ನೋದನ್ನು ಹೇಳೋದಾದರೆ, ನಾನು ಇವಾಗ ಇದನ್ನು ಬ್ಲೂಟೂತಿಗೆ ಕನೆಕ್ಟ್ ಮಾಡಿ ನಿಮಗೆ ಸಾಂಗ್ನ ಪ್ಲೇ ಮಾಡ್ತೀನಿ. ಅದಾದಮೇಲೆ ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವಾಗ ನನ್ನ ಮೊಬೈಲ್ಗೆ ಇದನ್ನು ಕನೆಕ್ಟ್ ಮಾಡ್ತಿದ್ದೀನಿ. ಸೊ ವಿದಿನ್ ಸೆಕೆಂಡ್ಸ್ ಕನೆಕ್ಟ್ ಆಗುತ್ತೆ. ನೀವು ಕೇಳ್ದಾಗೆ ಸೌಂಡ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಮ್ಯಾಕ್ಸಿಮಮ್ ವಾಲ್ಯೂಮಲ್ಲಿ ಇಟ್ಟು ಕೇಳಿದಾಗ ಸ್ವಲ್ಪ ಹಾರ್ಷ್ ಅಂತ ಅನಿಸುತ್ತೆ. ಅದೇ ನೀವು ಮೀಡಿಯಂ ವಾಲ್ಯೂಮ್ ಅಥವಾ 70% ವಾಲ್ಯೂಮಲ್ಲಿ ಇಟ್ಟು ಕೇಳಿದಾಗ ಬ್ಯಾಲೆನ್ಸ್ಡ್ ಆಗಿದೆ. ಬಟ್ ಈ ಪ್ರೈಸ್ ರೇಂಜಲ್ಲಿ ನಿಮಗೆ ಒಂದು ಒಳ್ಳೆ ಸೌಂಡ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಅವರು ಕ್ಲೇಮ್ ಮಾಡಿರೋ ಪ್ರಕಾರ 10 ಅವರ್ ಪ್ಲೇಬ್ಯಾಕ್ ಟೈಮ್ ಸಿಗುತ್ತೆ. ಬಟ್ ಅರೌಂಡ್ 6 to 7 ಪ್ಲೇಬ್ಯಾಕ್ ಟೈಮ್ನ ನಾವು ಇದರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಇದನ್ನು ಕಂಪ್ಲೀಟಾಗಿ ಚಾರ್ಜ್ ಮಾಡೋಕ್ಕೆ 4 ಅವರ್ಸ್ ಅಂತ ಅವ್ರು ಹೇಳಿದ್ದಾರೆ. ಬಟ್ ಅರೌಂಡ್ 4 to 5 ಅವರ್ಸ್ ಅಂತೂ ಅಟ್ಲೀಸ್ಟ್ ಇದು ಬೇಕಾಗುತ್ತೆ. ಇನ್ನು ಇದರ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಪ್ರೈಸ್ ಎಷ್ಟು ಅಂತ ಕೇಳಿದ್ರೆ, ನಿಮಗೆ ಇದು ಅಮೆಝಾನಲ್ಲಿ 1999 ಅವೈಲೇಬಲ್ ಇದೆ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಇನ್ನು ಓವರಾಲ್ ಆಗಿ ಈ ಪ್ರಾಡಕ್ಟ್ನ ಬಗ್ಗೆ ಹೇಳೋದಾದರೆ, ನೋಡೋಕ್ಕಂತೂ ತುಂಬಾ ಪ್ರೀಮಿಯಮ್ ಆಗಿ ಕಾಣುತ್ತೆ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದರೆ, ಸೂಪರ್ ಫಾಸ್ಟ್ ಕನೆಕ್ಟಿವಿಟಿ ಇದರಲ್ಲಿದೆ. ಇನ್ನು ಸೌಂಡ್ ಕ್ವಾಲಿಟಿನ ಕೇಳೋದಾದರೆ, ಬೇಸ್ ಲವರ್ಸ್ಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ನೀವು ಹೌಸ್ ಪಾರ್ಟಿ ಮಾಡ್ತೀರಾ ಅಂತ ಹೇಳಿದ್ರೆ, ಅಥವಾ ನೈಟ್ ಟೈಮಲ್ಲಿ ಒಂದು ಮ್ಯೂಸಿಕ್ ಕೇಳಿ ಮ್ಯೂಸಿಕ್ ಕೇಳ್ಕೊಂಡು ವೈಬ್ ಮಾಡಬೇಕು ಅಂತ ಹೇಳಿದ್ರೆ, RGB ಲೈಟಿಂಗ್ ಇರೋದ್ರಿಂದ ಒಂದು ಹೋಲ್ ವೈಬ್ನ ಇದು ಸೆಟ್ ಮಾಡುತ್ತೆ. ಸೊ ಈ ಪ್ರೈಸ್ ರೇಂಜ್ಗೆ ನೀವು ಡೆಫಿನೆಟ್ಲಿ ಇದನ್ನು ಬೈ ಮಾಡ್ಬೋದು.
ಸೊ ಇದಿಷ್ಟು ಈ ಜೆಬ್ರಾನಿಕ್ ಜೆಬ್ ಏಸ್ ಪ್ಲಸ್ ನ ಬಗ್ಗೆ ಡೀಟೇಲ್ಸ್. ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಂಡ್ ನನ್ನ ಡೌಟ್ಗೆ ನಿಮ್ಮ ಹತ್ರ ಸೊಲ್ಯೂಷನ್ ಇದ್ರು ಕೂಡ ಅದನ್ನ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.